ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಕುರಿತಾಗಿ ನೋಟಿಫಿಕೇಶನ್ ಜಾರಿ ಬಂದಿದ್ದು, ಈ ನೋಟಿಫಿಕೇಶನ್ ಅನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇವೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ಕರೆದಿರುವಂಥ ಹುದ್ದೆ ಟೆಕ್ನಿಕಲ್ ಅಸೋಸಿಯೇಟು. ಟೋಟಲ್ ಹುದ್ದೆಗಳು ಬಂದುಬಿಟ್ಟು 9 ಇದ್ದಾವೆ ಸ್ನೇಹಿತರೆ. ಸೊ ವೇತನ ಶ್ರೇಣಿ 31,000 ಇಲ್ಲಿ ನೀಡಲಾಗುವುದು. ಸೊ ಇದಕ್ಕೆ ಬೇಕಾದಂಥ ಎಜುಕೇಷನಲ್ ಕ್ವಾಲಿಫಿಕೇಷನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ನು ಅಥವಾ ಡಿಪ್ಲೊಮೋ ಮಾಡಿದರೂ ಕೂಡ ಅಪ್ಲಿಕೇಶನನ್ನು ಹಾಕುವುದು. ಅಭ್ಯರ್ಥಿಗಳು 6 ತಿಂಗಳ ಸೇವಾ ಅನುಭವವನ್ನು ಪಡೆದುಕೊಂಡಿರಬೇಕು. ಅದೇ ರೀತಿಯಾಗಿ ಅಪ್ಪರ್ ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷ ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಟೆಕ್ನಿಕಲ್ ಅಸೋಸಿಯೇಟ್ ಅಂತ. ಸೊ ಟೆಕ್ನಿಕಲ್ ಅಸೋಸಿಯೇಟ್ ಅಲ್ಲಿ 20 ಹುದ್ದೆಗಳನ್ನು ನಾವಿಲ್ಲಿ ನೋಡಬಹುದು. ವೇತನ ಶ್ರೇಣಿ 31,000 ನೀಡಲಾಗುವುದು. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಅನ್ನು ಕೇಳಿದ್ದಾರೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಅಭ್ಯರ್ಥಿಗಳು ವರ್ಕ್ ಎಕ್ಸ್ಪೀರಿಯೆನ್ಸ್ ಅನ್ನು ಇಲ್ಲಿ ಕೇಳಿದ್ದಾರೆ. ಅಟ್ಲೀಸ್ಟ್ 6 ಮಂತ್ಸ್ ಆದರೂ ನೀವು ಸೇವಾ ಅನುಭವವನ್ನು ಪಡೆದುಕೊಂಡಿರಬೇಕು. ಅದೇ ರೀತಿಯಾಗಿ ಅಪರ್ ಏಜ್ ಲಿಮಿಟ್ ಬಂದುಬಿಟ್ಟು ಸೊ 30 ವರ್ಷ ಇಲ್ಲಿ ಕಾಯ್ದಿರಿಸಲಾಗಿದೆ. ಸೊ ಎಲ್ಲಿ ಅಪಾಯಿಂಟ್ ಮಾಡ್ತಾರಂದರೆ ಬೆಂಗಳೂರಲ್ಲಿ 5 ಪೋಸ್ಟಿಂಗ್ಸ್ಗಳು ನಾವು ನೋಡಬಹುದು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಕೋಲ್ಕತ್ತಾದಲ್ಲಿ 5, ನಾಗ್ಪುರದಲ್ಲಿ 5, ಸಿಮ್ಲಾದಲ್ಲಿ 5. ಸೊ ಹೀಗೆ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಸ್ನೇಹಿತರೆ. ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಪ್ರಾಜೆಕ್ಟ್ ಅಸೋಸಿಯೇಟ್ 1. ಪ್ರಾಜೆಕ್ಟ್ ಅಸೋಸಿಯೇಟ್ 1 ಅಲ್ಲಿ 3 ಹುದ್ದೆಗಳನ್ನು ನಾವು ನೋಡಬಹುದು. ಈ 3 ಹುದ್ದೆಗಳಿಗೆ ವೇತನ ಶ್ರೇಣಿ 47,000 ಇರುತ್ತೆ ಸ್ನೇಹಿತರೆ. ಶೈಕ್ಷಣಿಕ ವಿದ್ಯಾರ್ಹತೆ, ಪೋಸ್ಟ್ ಗ್ರ್ಯಾಜುಯೇಷನು, ಡಿಪ್ಲೊಮೋ ಕೇಳಲಾಗಿದೆ. ಎಸೆನ್ಷಿಯಲ್ ಬೇಕಾಗಿರುವಂಥದ್ದು 3 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದ್ದು. ಅಭ್ಯರ್ಥಿಗಳ ವಯಸ್ಸು 40 ವರ್ಷ ಕೇಳಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಪ್ರಾಜೆಕ್ಟ್ ಅಸೋಸಿಯೇಟ್ 2. ಸೊ ಈ ಪ್ರಾಜೆಕ್ಟ್ ಅಸೋಸಿಯೇಟ್ PA 1 ಅಲ್ಲಿ ಸೊ 4 ಹುದ್ದೆಗಳನ್ನು ನಾವಿಲ್ಲಿ ನೋಡಬಹುದು. ವೇತನ ಶ್ರೇಣಿ 47,000. ವಿದ್ಯಾರ್ಹತೆ, ಪೋಸ್ಟ್ ಗ್ರ್ಯಾಜುಯೇಷನು ಅಥವಾ ಗ್ರ್ಯಾಜುಯೇಷನ್ನು ಮಾಡಿದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಭ್ಯರ್ಥಿಗಳ 5 ವರ್ಷದ ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದ್ದು. ವಯೋಮಿತಿ 40 ವರ್ಷ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನಾವು 1 ಪೋಸ್ಟನ್ನು ನೋಡಬಹುದು. ಅದೇ ರೀತಿ ಸಿಮ್ಲಾದಲ್ಲಿ 1, ನಾಗ್ಪುರದಲ್ಲಿ 1, ಕೋಲ್ಕತ್ತಾದಲ್ಲಿ 1 ಪೋಸ್ಟಿಂಗನ್ನು ನಾವು ನೋಡಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರಾಜೆಕ್ಟ್ ಅಸೋಸಿಯೇಟ್ 2 ಅಲ್ಲಿ 1 ಹುದ್ದೆ ಇದೆ. ವೇತನ ಶ್ರೇಣಿ 49,000. ವಿದ್ಯಾರ್ಹತೆ, ಪೋಸ್ಟ್ ಗ್ರ್ಯಾಜುಯೇಷನು, ಡಿಪ್ಲೊಮೋ ಅಥವಾ PhD ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳ 5 ವರ್ಷದ ಒಂದು ಎಕ್ಸ್ಪೀರಿಯೆನ್ಸನ್ನು ಕೇಳಲಾಗಿದೆ. ವಯಸ್ಸು 40 ವರ್ಷ, ಅಪ್ಪರ್ ಏಜ್ ಲಿಮಿಟ್ಟು. ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಪ್ರಾಜೆಕ್ಟ್ ಅಸೋಸಿಯೇಟ್ 3. ಪ್ರಾಜೆಕ್ಟ್ ಅಸೋಸಿಯೇಟ್ 3 ಅಲ್ಲಿ 1 ಇದೆ ಸ್ನೇಹಿತರೆ. ವೇತನ ಶ್ರೇಣಿ 54,000 ವೇತನ ಶ್ರೇಣಿ. ಸೊ ಶೈಕ್ಷಣಿಕ ವಿದ್ಯಾರ್ಹತೆ MCA, MSc, ಕಂಪ್ಯೂಟರ್ ಸೈನ್ಸಲ್ಲಿ ಅಥವಾ ಡಿಪ್ಲೊಮೋ ಯಾವುದೇ ಡಿಗ್ರಿ ಮಾಡಿದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು 5 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದೆ. ಅಭ್ಯರ್ಥಿಗಳ ಅಪ್ಪರ್ ಏಜ್ ಲಿಮಿಟ್ ಬಂದುಬಿಟ್ಟು 45 ವರ್ಷ ಇರುತ್ತೆ ಸ್ನೇಹಿತರೆ. ಸೊ ಅರ್ಹ ಅಭ್ಯರ್ಥಿಗಳು www.fsi.nic.in ಗೆ ಹೋಗಿಬಿಟ್ಟು ರಿಜಿಸ್ಟ್ರೇಷನನ್ನು ಮಾಡ್ಕೊಬೇಕು. ರಿಜಿಸ್ಟ್ರೇಷನ್ ಆದ ನಂತರದಲ್ಲಿ ಅಭ್ಯರ್ಥಿಗಳ ಒಂದು ಶಾರ್ಟ್ ಲಿಸ್ಟಿಂಗನ್ನು ಮಾಡಲಾಗುವುದು. ಶಾರ್ಟ್ ಲಿಸ್ಟಿಂಗನ್ನು ನಾವು ನೋಡಬೇಕಾದ್ರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ನು, ನಮ್ಮದು ಎಕ್ಸ್ಪೀರಿಯೆನ್ಸು ಮತ್ತು ಏಜ್ ಲಿಮಿಟನ್ನ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಸೆಲೆಕ್ಷನ್ ಮಾಡ್ಕೊತಾರೆ. ಸೆಲೆಕ್ಷನ್ ಆದಂಥ ಅಭ್ಯರ್ಥಿಗಳನ್ನು ವಾಕ್ ಇನ್ ಇಂಟರ್ವ್ಯೂ ಟೆಸ್ಟ್ಗೆ ಕರೆಯಲಾಗುವುದು. ಈ ಟೆಸ್ಟ್ಗಳು 3 ಪಾರ್ಟ್ಸ್ಗಳನ್ನಾಗಿ ವಿಭಾಗಿಸಲಾಗಿದೆ. ಸೊ ಅವುಗಳನ್ನು ನೋಡ್ಕೊಂಬಿಡಿ ಸ್ನೇಹಿತರೆ. ಇವುಗಳ ಆಧಾರದ ಮೇಲೆ ಸೆಲೆಕ್ಷನನ್ನು ಮಾಡ್ಕೊತಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಕದ ಒಂದು ನೇಮಕಾತಿ. ಈ ನೇಮಕಾತಿಯ ಒಂದು ಅಧಿಸೂಚನೆಯನ್ನು ಸರಿಯಾಗಿ ತಿಳ್ಕೊಂಬಿಡಿ. ಸರಿಯಾಗಿ ತಿಳ್ಕೊಂಬಿಟ್ಟು ಅರ್ಹರಾಗಿದ್ದರೆ ಅಪ್ಲಿಕೇಶನನ್ನು ಹಾಕಿ, ಅಥವಾ ನಿಮಗೆ ಯಾರಾದರೂ ತಿಳಿದವರು ಇದ್ದರೆ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.